ನಾಯಕರ ಸಂಪರ್ಕವನ್ನ ಒಪ್ಪಿಕೊಂಡಿದ್ದಾರೆ ಡಿ ವಿ ಸದಾನಂದ ಗೌಡರು. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ, ಒಂದಲ್ಲ ಒಂದು ಕಲಹಗಳು ನಡೀತಾ ಇದ್ದಾವೆ. ಇದರ ನಡುವೆ ಕಾಂಗ್ರೆಸ್ ನಾಯಕರ ಸಂಪರ್ಕವನ್ನ ಡಿ ವಿ ಸದಾನಂದ ಗೌಡರು ಒಪ್ಪಿಕೊಂಡಿದ್ದಾರೆ. ನನ್ನನ್ನ ಬೇರೆ ಬೇರೆಯವರು ಬಂದು ಸಂಪರ್ಕ ಮಾಡ್ತಿರುವುದು ನಿಜ ಅಂತ ಹೇಳ್ತಾರೆ. ಕೆಲವೊಂದು ಮನದಾಳದ ವಿಚಾರ ಹೇಳಿಕೊಳ್ಳಬೇಕಿದೆ. ಬೇರೆ ಬೇರೆ ಸಂಗತಿಗಳು ನಡೀತಿದ್ದಾವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಜೆಪಿ ನಾಯಕರು ಡಿ ವಿ ಸದಾನಂದ ಗೌಡರು ಹೇಳಿದ್ದಾರೆ. ನೋಡಿ, ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ ನೋಡಿ ದಿನಾಂಕ ಕೂಡ ನಿಗದಿಯಾಗಿದೆ. ಅದಕ್ಕೂ ಪೂರ್ವದ ಒಂದಷ್ಟು ವಿಚಾರಗಳನ್ನ ನೆನಪು ಮಾಡಿಕೊಳ್ಳೋಣ. ಡಿ ವಿ ಸದಾನಂದ ಗೌಡರ ವಿಚಾರಕ್ಕೆ ಬರೋದಾದ್ರೆ, ವಯಸ್ಸು ಅನ್ನುವಂತಹ ಕಾರಣದಿಂದ ಸ್ವತಃ ತಾವೇ ರಾಜಕೀಯವಾಗಿ ಸ್ವಲ್ಪ ಹಿಂದೆ ಸರಿದಿದ್ರು. ಲೋಕಸಭೆ ಚುನಾವಣೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಪಕ್ಷ ಗೆಲ್ಲಬೇಕು, ನರೇಂದ್ರ ಮೋದಿಯವರನ್ನು ದೇಶದ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಪಕ್ಷವೇ, ಪಕ್ಷದ ನಾಯಕರೇ, ಪಕ್ಷದ ವರಿಷ್ಠರು ಅಂತ ಅನ್ನಿಸ್ಕೊಂಡವರೇ ಡಿ ವಿ ಸದಾನಂದ ಗೌಡರನ್ನ ಮುನ್ನೆಲೆಗೆ ತರ್ತಾರೆ, ಬನ್ನಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂತ. ಆನಂತರ ಟಿಕೆಟ್ ಇಲ್ಲ ಅಂತ ಹೇಳೋದೇನಿದೆ ಅದು ತನ್ನ ವರ್ಚಸ್ಸಿಗೆ ಬಹಳಷ್ಟು ಧಕ್ಕೆಯನ್ನು ಉಂಟು ಮಾಡಿದೆ, ತನಗೆ ಅಸಮಾಧಾನವನ್ನು ಹುಟ್ಟು ಹಾಕುವಂತೆ ಮಾಡಿದೆ, ತನಗೆ ಈ ವಿಚಾರವಾಗಿ ಬೇಸರವಾಗಿದೆ ಅಂತ ಬಹಿರಂಗವಾಗಿ ಡಿ ವಿ ಸದಾನಂದ ಗೌಡರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಇದೆಲ್ಲದರ ನಡುವೆ ಡಿ ವಿ ಸದಾನಂದ ಗೌಡರು ಈಗ ಈಶ್ವರಪ್ಪನವರಂತೆಯೇ ರೆಬಲ್ ಆಗ್ತಾರಾ, ತಮ್ಮ ಅಸಮಾಧಾನವನ್ನು ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರಾ, ಅಥವಾ ಬೇರೆ ಯಾರಾದರೂ ಡಿ ವಿ ಸದಾನಂದ ಗೌಡರನ್ನು ಪಕ್ಷಕ್ಕೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರಾ, ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರಾ, ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಡಿ ವಿ ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಸಂಪರ್ಕವನ್ನು ಡಿ ವಿ ಸದಾನಂದ ಗೌಡರು ಒಪ್ಪಿಕೊಂಡಿದ್ದಾರೆ. ತನ್ನನ್ನು ಬೇರೆ ಬೇರೆಯವರು ಬಂದು ಸಂಪರ್ಕ ಮಾಡ್ತಿರೋದು ಹೌದು. ನಿನ್ನೆ ನಮ್ಮ ಪಕ್ಷದ ಪ್ರಮುಖ ನಾಯಕರೊಬ್ಬರು ಬಂದು ಸಾಂತ್ವನ ಮಾಡಿರುವುದು ಕೂಡ ನಿಜ. ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ. ಇವತ್ತು ಜನ್ಮದಿನ, ಇಡೀ ದಿನ ಕುಟುಂಬ ಸದಸ್ಯರ ಜೊತೆ ಕಳೆದು ನಂತರ ತಮ್ಮ ನಿರ್ಧಾರವನ್ನು ನಿಶ್ಚಯ ಮಾಡ್ತೀವಿ ಅಂತ ನಗುಮುಖದಲ್ಲೇ ಡಿ ವಿ ಸದಾನಂದ ಗೌಡರು ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.